ಮೂಲತಃ ಬೆಂಗಳೂರಿನ ನಿವಾಸಿಯಾಗಿರುವ ಜಯಾನಂದ ಪೂಜಾರಿ ಈ ಹಿಂದೆ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಿದ್ದಾರೆ. ಸಾಕಷ್ಟು ಬಾರಿ ಸರಳ ವಾಸ್ತುವಿನ ಬಗ್ಗೆ ತಿಳಿದು ಇದೆಲ್ಲ ಹೇಗೆ ಸಾಧ್ಯ ಎಂಬ ಗೊಂದಲಕ್ಕೀಡಾಗಿ ಪರಿಹಾರ ತೆಗೆದುಕೊಳ್ಳಲು ಹಿಂದೇಟು ಹಾಕುತ್ತಿದ್ದರು. ಸಮಸ್ಯೆಗಳ ಉಪಟಳ ದಿನದಿಂದ ದಿನಕ್ಕೆ ಹೆಚ್ಚಾದಂತೆಲ್ಲ ತಾಳಲಾರದೆ ಸರಳ ವಾಸ್ತುವನ್ನು ಅಳವಡಿಸಿಕೊಳ್ಳಲು ನಿರ್ಧರಿಸುತ್ತಾರೆ. ಸರಳ ವಾಸ್ತು ಅಳವಡಿಸಿದ ನಂತರ ಜೀವನದಲ್ಲಿ ಊಹೆಯೇ ಮಾಡದಂತಹ ಬದಲಾವಣೆಯನ್ನ ಕಾಣುತ್ತಾರೆ. ಕನಸಿನಲ್ಲಿಯೇ ಊಹೆ ಮಾಡದಂತಹ ಮನೆಯನ್ನ ನಿರ್ಮಿಸಿ ಸರಳ ವಾಸ್ತುವಿನ ಸಾಮರ್ಥ್ಯವನ್ನ ಸಾರುತ್ತಿದ್ದಾರೆ. ತೋ ಮನೆಗಳು ಬಾಡಿಗೆ ಮನೆ ಚೇಂಜ್ ಮಾಡಿದ್ದೀವಿ ನಾವು. ಬಂದು ಒಂದು 22 ಇಯರ್ಸ್ ಆಯಿತು ನಮ್ಮ ಬೆಂಗಳೂರಿಗೆ ಬಂದು. ಬಟ್ ಆವಾಗಿಂದ ನಮಗೆ ಅಷ್ಟೇನು ಇದಾಗಲಿ, ಜಸ್ಟ್ 5 ಇಯರ್ಸಿಂದ ಇದು ಮಾಡಿದ್ಮೇಲೆ ತುಂಬ ಇಂಪ್ರೂವ್ಮೆಂಟ್ ಇದೆ, ತುಂಬ ಇಂಪ್ರೂವ್ಮೆಂಟ್ ಕಾಣುತ್ತೆ ನಮಗೆ. ಮತ್ತು ಆ ಮನೆಯಿಂದ ನಾವೊಂದು ಬಾಡಿಗೆ ಮನೆಯಲ್ಲಿ 1,500 ರೂಪಾಯಿ ಬಾಡಿಗೆ ಮನೆಯಲ್ಲಿದ್ವಿ. ಆ ಓನರೇ ಖಾಲಿ ಮಾಡಿ ನಿಮಗೆ ಬಾಡಿಗೆ ಕಟ್ಟಕ್ಕಾಗದ ಆಗೋಂಗಿದ್ರೆ ನೀವು ಇರಿ, ಇಲ್ಲಾಂದರೆ ಖಾಲಿ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಿದ್ರು. ನನಗೆ ಆವಾಗ ಎದ್ದು ಸೀದಾ ಹೋಗ್ಬಿಡ್ತಿದ್ದೆ ನಾನು, ಯಾವುದಾದ್ರು ಜಾಗ ಹುಡುಕದ ಅಂತೇಳಿ. ಬಟ್ ಜಾಗ ಹುಡುಕಿದ ಮೇಲೆ ಒಂದು ಸ್ವಂತ ಸೈಟನ್ನು ತಗೊಂಡ್ವಿ ನಾವೇ. ಅದನ್ನು ನಿಮ್ಮ ಸರಳ ವಾಸ್ತು ಇವರ ಪ್ರಕಾರನೇ ಒಂದು ಪ್ಲಾನ್ ತಗೊಂಡು ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿದ್ವಿ. ನಾವು 1-2 ಫ್ಲೋರ್ ಕಟ್ಟು ನಮಗೆ ಇರಲಿಕ್ಕೆ ಅಂತ ಮಾಡಬೇಕು ಅಂತ ಇದ್ವಿ ಪ್ಲಾನ್ ಫಸ್ಟು. ಬಟ್ ಮತ್ತೆ ಒಂದು ಫ್ಲೋರ್ ಹೆಚ್ಚಿಗೆ ಕಟ್ಟಿಬಿಟ್ಟು ಮತ್ತೊಂದು ಮೇಲ್ಗಡೆನೂ ಒಂದು ಚಿಕ್ಕದೊಂದು ರೂಮ್ ಥರ ಮಾಡಿ ಬೇಗ ಮುಗೀತು ನಮಗೆ. ಸುಮ್ ಯಾರ ನಾವು ಕೇಳಿದವರು ಯಾರು ನಮಗೆ ದುಡ್ಡು ಕೊಟ್ಟಿಲ್ಲ, ಬೇರೆ ಯಾರ್ಯಾರು ಅವರೇ ತಂದು ಕೊಟ್ಟಿದ್ದಾರೆ, ಅವರೇ ಸಹಾಯ ಮಾಡಿದ್ದಾರೆ. 4 ಲಕ್ಷ ಹಿಂಗೆ ತುಂಬ ಅಮೌಂಟ್ ಅವರಿಂದಲೇ ನಮ್ಮ ನಾವು ಕೇಳ್ದಿದ್ದವರೇ ನಮಗೆ ತಂದು ಸಖತ್ ಹೆಲ್ಪ್ ಮಾಡಿದ್ದಾರೆ. ಬಟ್ ಅದರಿಂದ ನಮಗೆ ತುಂಬ ನಂಬಿಕೆ ಈ ಸರಳ ವಾಸ್ತು ಪ್ರಕಾರ ತುಂಬ ನಡ್ಕೊಂಡ್ರೆ ಅದೇ ರೀತಿ ಮುಂದೆ ಇದಾಗುತ್ತೆ ಅಂತ, ಇಂಪ್ರೂವ್ಮೆಂಟ್ ಆಗುತ್ತೆ ಅಂತೇಳಿ. ನಮಗಂತೂ ತುಂಬ ಇಂಪ್ರೂವ್ಮೆಂಟ್ ಕಂಡಿದೆ. ನಮ್ಮ ಕಾರ್ಯಕ್ರಮಗಳಲ್ಲಿ ಸರಳ ವಾಸ್ತುವಿನ ಪ್ರಕಾರ ಮನೆ ನಿರ್ಮಿಸಿದಲ್ಲಿ ಕೈಯಲ್ಲಿ ಹಣ ಇದ್ರೂ ಅಥವಾ ಇಲ್ಲದಿದ್ರೂ ಮನೆ ಸಂಪೂರ್ಣವಾಗಿ ಮುಗಿಯುತ್ತದೆ ಎನ್ನುವುದನ್ನು ತೋರಿಸುತ್ತೇವೆ. ಇದರಿಂದ ವಿಚಲಿತರಾಗುತ್ತಿದ್ದ ಜಯಾನಂದ್ರವರು ಇದು ಹೇಗೆ ಸಾಧ್ಯ ಅನ್ನೋ ಗೊಂದಲಕ್ಕೊಳಗಾಗುತ್ತಿದ್ದರು. ಈ ಗೊಂದಲಗಳಿಗೆ ಸರಳ ವಾಸ್ತು ಹೇಗೆ ತೆರೆ ಎಳೆದಿದೆ ಎನ್ನುವುದನ್ನು ನೀವೇ ನೋಡಿ. ಈ ಮನೆ ಅಂತೂ ತುಂಬ ಯಾರು ಸಖತ್ ಏನೇನು ಇರಲಿಲ್ಲ ನಮ್ಮ ಹತ್ರ, 1-2 ಲಕ್ಷ ಇತ್ತು. ಇವ್ರು ಹೇಳ್ತಾ ಇದ್ರಲ್ಲಿ ದುಡ್ಡು ಇರಲಿಲ್ಲ ಪರವಾಗಿಲ್ಲ ಸ್ಟಾರ್ಟ್ ಮಾಡಿ ಅಂತೇಳಿ. ನಾವು ಆ ಧೈರ್ಯದಲ್ಲಿ ನವೆಂಬರ್ 1 ಸ್ಟಾರ್ಟ್ ಮಾಡಿದ್ವಿ ಹೋದ ವರ್ಷ. ಬಟ್ ಫಾಸ್ಟಾಗಿ ತುಂಬ ಇದರಲ್ಲಿ ನಾವು ಕೇಳ್ದಿದ್ದವರೆಲ್ಲ ದುಡ್ಡು ಬಂದು ಕೊಟ್ಟಿದ್ದಾರೆ. ನನಗೆ ವಿಚಿತ್ರ ಅಂದರೆ ಅದು ವಿಚಿತ್ರ ಆಗ್ತದೆ. ಬಟ್ ಈ ರೀತಿ ನಡೀತಾ ಅಂತ ಯಾವುದಾದ್ರೂ ನಾವು ನಂಬಿಕೆ ಅನ್ನೋದು ಭಾರಿ ಮುಖ್ಯವಾಗುತ್ತೆ ಇಲ್ಲಿ. 1,000 ರೂಪಾಯಿ ಬಾಡಿಗೆ ಕಟ್ಟಕ್ಕೆ ಆಗ್ತಿರಲಿಲ್ಲ ನಮಗೆ. ಬಟ್ ಆ ಸಮಸ್ಯೆಗಳೆಲ್ಲ ಇಲ್ಲ, ಈಗ ತುಂಬ ನೆಮ್ಮದಿ. ಸರಳ ವಾಸ್ತುವಿನ ನಕ್ಷೆಯ ಪ್ರಕಾರ ಮನೆಯನ್ನ ನಿರ್ಮಿಸಲಾರಂಭಿಸಿದ ಇವರಿಗೆ ಗುರೂಜಿಯವರು ನೀಡಿದ ಭರವಸೆಯಂತೆ ಮನೆ ಶೀಘ್ರದಲ್ಲಿ ನಿರ್ಮಾಣವಾಗಿ ಇವರ ಅಚ್ಚರಿಗೆ ಕಾರಣವಾಗಿದೆ. ಈ ಹಿಂದೆ ಎಂದೂ ಕಾಣದ ನೆಮ್ಮದಿಯನ್ನ ಮತ್ತು ಬಿಸ್ನೆಸ್ನಲ್ಲಿ ಬದಲಾವಣೆಯನ್ನ ಕಂಡಿದ್ದಾರೆ. 1998 ಸ್ಟಾರ್ಟ್ ಮಾಡಿದ್ದೀನಿ. ಚಿಲ್ಡ್ರೆ ಅಂಗಡಿ ಇಟ್ಕೊಂಡಿದ್ದೀವಿ, ಪ್ರಾವಿಷನ್ ಸ್ಟೋರು ಇದೆ, STD ಬೂತು, ವೈಟ್ ಕೆರೋಸಿನು, ಕಾಯಿನ್ ಫೋನು, ಎಲ್ಲ ತರಕಾರಿ ಅಂಗಡಿ, ಎಲ್ಲ ಬಿಸ್ನೆಸ್ಸನ್ನು ಮಾಡಿದ್ದೀನಿ, ಕೆರೋಸಿನು ಎಲ್ಲ ಬಿಸ್ನೆಸ್ಸನ್ನು ಮಾಡಿದ್ದೀನಿ. ಬಟ್ ನನಗೆ ಯಾವುದೂ ಅಷ್ಟಾಗಿ ಬರ್ತಾ ಇರಲಿಲ್ಲ, ಲಾಸೇ ಆಗ್ತಿತ್ತು, ತುಂಬ ತುಂಬ ಲಾಸ್ ಆಗ್ತಿತ್ತು. ಬಟ್ ಈಗ ಜಸ್ಟ್ ನಾವು 2012 ಮಾಡಿದ್ಮೇಲೇ ನನಗೆ ತುಂಬ ಇಂಪ್ರೂವ್ಮೆಂಟ್ ಕಾಣಿಸ್ತಾ ಇದೆ. ಮುಂಚೆನೇ ಇತ್ತು ಬಿಸ್ನೆಸ್ ಅನ್ನೋದು ನಡೀತಾ ಇತ್ತು, ದುಡ್ಡು ನಿಲ್ತಿರ್ಲಿಲ್ಲ, ಯಾವುದು ನಮಗೆ ಸೇವ್ ಮಾಡೋಷ್ಟು ಇದಾಗ್ತಿರ್ಲಿಲ್ಲ. ಹುಡುಗರದಂತೂ ಮೇನ್ ನಮ್ಗೆ ಆವಾಗ ತುಂಬ ತುಂಬ ಸಮಸ್ಯೆಗಳಿತ್ತು. ಹುಡುಗರದು ಯಾರು ನಿಲ್ತಾನೆ ಇರಲಿಲ್ಲ ನಮ್ಮ ಅಂಗಡಿಲಿ. ಒಂದು 3 ಬಿಟ್ಟು ಹೋಗೋರು ಅಲ್ಲ ಏನೋ ಮಾಡ್ಕೊಂಡು ಹೋಗೋರು, ಸಮಸ್ಯೆ ಅಂದರೆ ಸಮಸ್ಯೆ. ಊರಿಂದ ಕರ್ಕೊಂಬಂದ್ರು ಅವರು ನಿಲ್ತಾ ಇರಲಿಲ್ಲ, ಎಲ್ಲ ಇಂಥ ಸಮಸ್ಯೆಗಳಿದ್ದವು. ಮತ್ತು ಸರಳ ವಾಸ್ತು ಮಾಡಿದಾಗ ಮತ್ತೆ ನೋಡಿ ಸರ್ ನಮಗೆ ಹೆಂಗೆ ಇದ್ದಾರೆ ಅಂದರೆ, ಈ ಹುಡುಗರು ನಮ್ಮನ್ನು ಬಿಟ್ಟೇ ಹೋಗ್ತಾ ಇಲ್ಲ. ಎಷ್ಟೋ ವರ್ಷದಿಂದ ಈಗ ನಮ್ಮ ಹತ್ರ ಕೆಲಸ ಮಾಡೋರು ನಮ್ಮ ಜೊತೆಯೆಲ್ಲ ಇದ್ದಾರೆ, ತುಂಬ ಇದರಲ್ಲಿ ಇದ್ದಾರೆ. ಮೊದಲೆಲ್ಲ ನನಗೆ ಅಷ್ಟು ಟೆನ್ಷನ್, ಅಂಗಡಿ ಇದು ಅದು ಇದು ಅಂತ ಹೇಳಿದರೆ ತುಂಬ ಸಮಸ್ಯೆಗಳು. ಈ ಹುಡುಗರ ಸಮಸ್ಯೆ, ಮತ್ತು ಮನೇಲಿ ಬಂದರೆ ಮನೇಲೂ ಟೆನ್ಷನು, ಕೆಲವೆಲ್ಲ ತುಂಬ ಸಮಸ್ಯೆ ಇತ್ತು. ಬಟ್ ಆ ಸಮಸ್ಯೆಗಳೆಲ್ಲ ಇಲ್ಲ, ಈಗ ತುಂಬ ನೆಮ್ಮದಿ. BP ಟ್ಯಾಬ್ಲೆಟ್ಸ್ ತಗೋತಿದ್ದೆ ಅವಾಗೆಲ್ಲ, ಡೈಲಿ ತಗೋತಿದ್ದೆ, ಈಗ BP ಟ್ಯಾಬ್ಲೆಟ್ಸ್ ತಗೊಳ್ಳೋದನ್ನ ನಿಲ್ಲಿಸ್ಬಿಟ್ಟಿದ್ದೀವಿ. ಬಟ್ ಅಷ್ಟು ಟೆನ್ಷನ್ನು ಬರ್ತಾ ಇಲ್ಲ ನನಗೆ, ನೆಮ್ಮದಿಯಾಗಿ ಒಂಥರ ಫ್ರೀ ಆಗಿದ್ದೀವಿ.
ಒಟ್ಟಾರೆಯಾಗಿ ಸರಳ ವಾಸ್ತು ಅಳವಡಿಸಿದ ನಂತರ ಇವರ ಜೀವನವೇ ಬದಲಾಗಿ ಹೋಗಿದೆ. ಈ ಎಲ್ಲ ಒಳಿತಿಗೆ ಕಾರಣವಾದ ಗುರೂಜಿಯವರ ಹಾದಿಯನ್ನೇ ಕಾದು ಕುಳಿತಿದ್ದಾರೆ. ನಮ್ಮಂತೆಯೇ ಎಲ್ಲರೂ ಸಮೃದ್ಧಿಯ ಜೀವನ ನಡೆಸಬೇಕೆನ್ನುವ ಆಶಯವನ್ನ ವ್ಯಕ್ತಪಡಿಸಿದ್ದಾರೆ ಜಯಾನಂದ ಪೂಜಾರಿ. ಗುರೂಜಿ ಅವ್ರ ಬಗ್ಗೆ ಫಸ್ಟ್ ಅವ್ರ ಹತ್ರ ಮಾತಾಡಬೇಕು ನಮಗೆ. ಅವರಿಂದ ತುಂಬ ಅನುಕೂಲ ಆಗಿದೆ, ತುಂಬ ತುಂಬ ಅನುಕೂಲ ಆದವ್ರನ್ನ ಒಬ್ಬ ಒಂದ್ಸತಿ ನಮ್ಗೆ ದೇವ್ರ ಥರ ಒಂಥರ ದೇವ್ರನ್ನ ಕಂಡಷ್ಟು ಪ್ರೀತಿ ಆಗುತ್ತೆ. ಅದಕ್ಕೆ ಅವ್ರನ್ನ ಒಂದ್ಸತಿ ಮಾತಾಡಬೇಕು ಅಂತ ನಾನು ತುಂಬ ಆಸೆ ಪಡ್ತಾ ಇದ್ದೀನಿ. ದೇವ್ರನ್ನ ಇಷ್ಟು ವರ್ಷದಿಂದ ಕೆಳಗೆ ಚಿಕ್ಕದಿಂದ ಪೂಜೆ ಮಾಡಿ ಏನೋ ಅಷ್ಟು ಇದಾಗಲಿಲ್ಲ, ಬಟ್ ಇವರಿಂದ 5 ವರ್ಷದಿಂದಲೇ ತುಂಬ ಡಿಫ್ರೆಂಟ್ ಕಾಣಿಸ್ತಿದೆ ನಮಗೆ.